ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಇನ್ವೋಕ್ಡ್ ಇನ್ ರೀನ್ ಆಫ್ ತೂರ್ ದಾಲ್ ಪ್ರೈಸ್. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಏನ್ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ ಅಂದ್ರೆ, ಈ ತೂರ್ ದಾಲ್ ಅಂದ್ರೆ ಈ ಬೇಳೆಕಾಳು ಪ್ರೈಸ್ ಏನ್ ಜಾಸ್ತಿ ಆಗ್ತಿದ್ದಿಲ್ಲ, ಅದಕ್ಕೋಸ್ಕರ ತೊಗರಿ ಬೇಳೆ ಪ್ರೈಸ್ ಜಾಸ್ತಿ ಆಗೋದಕ್ಕೋಸ್ಕರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಎಸೆನ್ಷಿಯಲ್ ಕಮ್ಯುನಿಟಿ ಕಾನೂನು ಏನಿದೆಯಲ್ಲ ಅದನ್ನ ಜಾರಿಗೆ ಮಾಡ್ತಿದ್ದಾರೆ. ಸೊ ನೋಡ್ರಿ, ನಾವು ಇಲ್ಲಿ ಅಪಾರ್ಟ್ ಫ್ರಮ್ ಏನ್ ಮೆಜರ್ಮೆಂಟ್ ತಗೋತಿದ್ದಾರೆ ಅನ್ನೋದಕ್ಕಿಂತ ನಾವ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಈ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಂದ್ರೆ ಏನು, ಯಾವಾಗ ಜಾರಿ ಬಂತು, ಅದರೊಳಗೆ ಯಾವ್ಯಾವ ಕಮೋಡಿಟೀಸ್ನೆಲ್ಲ ಇಡ್ಬೋದು, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಟೈಮ್ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಥವಾ ಕಾನೂನನ್ನ ಯಾವಾಗ ಜಾರಿಗೆ ತಂದ್ರಪ್ಪ ಅಂದ್ರೆ 1955 ಜಾರಿಗೆ ತಂದ್ರು. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈಗ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಅಥವಾ ಯಾವ್ದಾದ್ರು ಎಸೆನ್ಷಿಯಲ್ ಅಂದ್ರೆ ತುಂಬಾ ಉಪಯುಕ್ತವಾದದ್ದು ಅಥವಾ ತುಂಬಾ ಬೇಕಾಗಿದ್ದು, ಈಗ ಎಲ್ಲಾ ಜನರಿಗೆ ಬೇಕಾದಂತ ಮಟೀರಿಯಲ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಎಸೆನ್ಷಿಯಲ್ ಅಂತ ಕರಿತೀವಿ. ಎಸೆನ್ಷಿಯಲ್ ಅಂದ್ರೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕಾದಂತ ಮಟೀರಿಯಲ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಂತ ಮಟೀರಿಯಲ್ಸ್ ಅಥವಾ ಅಂತ ಫುಡ್ ಗ್ರೈನ್ಸ್ ಇದೇನ್ ಮಾಡತ್ತಪ್ಪ ಅಂದ್ರೆ, ಸಪ್ಲೈ ಮಾಡೋದ್ರಲ್ಲಿರ್ಲಿ, ಡಿಸ್ಟ್ರಿಬ್ಯೂಷನ್ ಮಾಡೋದಿರ್ಲಿ, ಅಥವಾ ಪ್ರೊಡಕ್ಷನ್ ಮಾಡೋದಿರ್ಲಿ, ಸಪ್ಲೈ ಅಂದ್ರೆ ಈಗ ಮಾರ್ಕೆಟಿಗೆ ಸಪ್ಲೈ ಮಾಡ್ತಾರಲ್ಲ ಅದಿರ್ಬೋದು, ಡಿಸ್ಟ್ರಿಬ್ಯೂಷನ್ ಮಾಡೋದಿರ್ಲಿ ಅಥವಾ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡೋದಿರ್ಲಿ, ಇದನ್ನ ಏನ್ ಮಾಡತ್ತಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನ ಮಾಡುತ್ತೆ. ಅಂದ್ರೆ ಈ ಮೂವರ ಮ್ಯಾನೇಜ್ಮೆಂಟ್, ಈಗ ಒಂದು ಬೇಳೆಕಾಳು ಒಂದು ಮಾರ್ಕೆಟಿಂಗ್ ಬಂತ ಅಂತ ತಿಳ್ಕೊರಿ, ಫಸ್ಟ್ ಏನಾಗುತ್ತೆ, ಸಪ್ಲೈ ಆಗಿ ಒಂದ್ ಕಡೆ ಸೇರುತ್ತೆ, ಇದಾದ್ಮೇಲೆ ಏನಾಗುತ್ತಪ್ಪ, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅದಾದ್ಮೇಲೆ ಎಲ್ಲ ಕಡೆ ಸೇಲ್ ಮಾಡುತ್ತೆ, ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಪ್ರೊಡಕ್ಷನ್. ಸೊ ಇದೇನ್ ಮಾಡುತ್ತಂದ್ರೆ ಈ ಎಸೆನ್ಷಿಯಲ್ ಕಮೋಡಿಟಿ ಅಂದ್ರೆ ತುಂಬಾ ಉಪಯುಕ್ತವಾದ ಅಥವಾ ಬೇಕಾದಂತ ಆಹಾರ ಸಾಮಗ್ರಿಗಳನ್ನ ಏನ್ ಮಾಡತ್ತಪ್ಪ ಅಂದ್ರೆ, ಫಸ್ಟ್ ಎಷ್ಟು ಉತ್ಪಾದನೆ ಮಾಡಬೇಕು, ಆಮೇಲೆ ಎಷ್ಟು ಸಪ್ಲೈ ಮಾಡಬೇಕು, ಅದಾದ್ಮೇಲೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಆಮೇಲೆ ಎಷ್ಟು ಸ್ಟಾಕ್ ಇಡ್ಬೇಕಲ್ಲ, ಇದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ. ಇದರಿಂದ ನೋಡ್ರಿ, ಗವರ್ಮೆಂಟ್ ಏನ್ ಮಾಡತ್ತಂದ್ರೆ, ಈ ಯಾರೆಲ್ಲ ರೈತರು ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅಫೋರ್ಡೆಬಲ್ ಪ್ರೈಸ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಏನಾಗತ್ತಂದ್ರೆ, ಈಗ ನೋಡ್ರಿ ಯಾವುದೋ ಒಂದು ಸೀಸನ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಎಕ್ಸಸ್ ಬೇಳೆಕಾಳುಗಳನ್ನ ಅಥವಾ ಆಹಾರ ಧಾನ್ಯಗಳನ್ನ ನಾವು ಬೆಳೆದ್ಬಿಟ್ರೆ ಅಲ್ಲಿ ನಮ್ಮ ಪ್ರೈಸ್ ಏನಾಗುತ್ತಂದ್ರೆ ಕಡಿಮೆ ಆಗುತ್ತೆ. ಅವಾಗ ರೈತರಿಗೆ ಏನಾಗುತ್ತಂದ್ರೆ ಅವ್ರೇನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರುತ್ತೆ ಅಂದ್ರೆ ಆಹಾರದ ಬೆಳೆಯನ್ನ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡಿರ್ತಾರಲ್ಲ ಅಷ್ಟು ಹಣ ಹಿಂದಿರುಗುದಿಲ್ಲ. ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು MSP ಅಂತ ಸೆಟ್ ಮಾಡ್ತಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ರಿಟೇಲರ್ಸ್ ಎಷ್ಟಿಗೆ ಮಾರಬೇಕು, ಜೊತೆಗೆ ರೈತರಿಗೆ ಎಷ್ಟು ಹಣವನ್ನ ಕೊಡಬೇಕು, ಅಂದ್ರೆ ಈ ರೈತರಿಂದ ಖರೀದಿ ಮಾಡಿದಾಗ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಕಮ್ಮಿ ರೇಟಲ್ಲಿ ಖರೀದಿ ಮಾಡಬಾರ್ದು, ಜೊತೆಗೆ ಕಸ್ಟಮರ್ಸಿಗೆ ಕೊಡ್ಬೇಕಾದ್ರೂ ಕೂಡಪ್ಪ ಎಷ್ಟು ಕೊಡ್ಬೇಕು ಅನ್ನೋದನ್ನ ಸೆಟ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಇಲ್ಲಿ ಒಂದ್ಸರಿ ಏನಪ್ಪ ಅಂದ್ರೆ ಸಪ್ಲೈ ಬಂದು ಗೋಡೌನಿಗೆ ಸೇರುತ್ತೆ, ಇದಾದ್ಮೇಲೆ ಏನಪ್ಪ ಅಂದ್ರೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸಾಂದರ್ಭಿಕವಾಗಿ ಏನಪ್ಪಾ ಅಂದ್ರೆ ತುರ್ತು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಇರ್ಬೋದು ಅಥವಾ ಕೆಲವೊಂದಿಷ್ಟು ಕಂಡೀಷನ್ ಟೈಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆರ್ಟಿಫಿಷಿಯಲ್ ಆಗಿ ಏನ್ ಮಾಡೋದಪ್ಪ ಅಂದ್ರೆ ಸಪ್ಲೈ ಇಲ್ಲದೆ ಸಪ್ಲೈ ಅನ್ನ ಬಂದ್ ಮಾಡ್ಬಿಡೋದು, ಇದರಿಂದ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದು. ಸೊ ನೋಡ್ರಿ, ನಿಮಗೆ ಗೊತ್ತು, ರಷ್ಯಾ ಉಕ್ರೇನ್ ವಾರ್ ಆದಾಗ, ಈ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಆದಾಗ ಏನಾಗಿತ್ತಪ್ಪ ಅಂದ್ರೆ ಎಷ್ಟೊಂದ್ ಕಡೆ ಬೆಂಗಳೂರಲ್ಲಿ ಸ್ಟಾಕ್ ಅನ್ನ ಇಟ್ಕೊಂಡು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಇದರಿಂದ ಏನ್ ಆಯಿಲ್ ಪ್ರೈಸ್ ಇದೆಯಲ್ಲ, ಎಸ್ಪೆಷಲ್ ಎಡಿಬಲ್ ಆಯಿಲ್ ಪ್ರೈಸ್ ಅಂದ್ರೆ ನಾವು ಊಟಕ್ಕೆ ಬಳಸುವಂತ ಎಣ್ಣೆ ಏನಿದೆಯಲ್ಲ ಅದೇನಾಗಿತ್ತಪ್ಪ ಅಂದ್ರೆ ಜಾಸ್ತಿ ಆಗಿತ್ತು. ಸೊ ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ಹೋಗಿ ಅಲ್ಲಿ ರೈಡ್ ಅನ್ನ ಹೊಡೆದು ಏನೇ ಸ್ಟಾಕ್ ಅನ್ನ ಇಟ್ಕೊಂಡಿದ್ರು ಅದನ್ನ ನೋಡಿ ಏನ್ ಮಾಡಿದ್ರಪ್ಪ ಅಂದ್ರೆ ನ್ಯಾಯವನ್ನ ಒದಗಿಸಿದ್ರು. ಹಾಗಾಗಿ ಈ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಏನ್ ಕ್ರಿಯೇಟ್ ಮಾಡ್ತಾರಲ್ಲ ಅದನ್ನ ನಿಲ್ಲಿಸ್ಕೋಸ್ಕರ ಏನಪ್ಪ ಅಂದ್ರೆ ಈ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅನ್ನ ತಗೊಂಡ್ಬಂದಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ನೀವು ಎಷ್ಟು ಕಸ್ಟಮರಿಗೆ ಮಾರ್ಬೇಕು ಅನ್ನೋದನ್ನು ಕೂಡ ಫಿಕ್ಸ್ ಮಾಡಿದ್ರೆ, ಯಾವ್ದ್ರ ಮೂಲಕ ಅಂದ್ರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಮೂಲಕ ಏನಪ್ಪ ಅಂದ್ರೆ ಎಷ್ಟು ನೀವು ಎಷ್ಟು ರೇಟಿಗೆ ಮಾರ್ಬೇಕು ಅನ್ನೋದನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಏನೇನೆಲ್ಲ ಈ ಮಿನಿಮಮ್ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಒಳಗೆ ಬರುತ್ತೆ ಅಂದ್ರೆ ಈ ಫರ್ಟಿಲೈಸರ್ಸ್ ಇರ್ಬೋದು, ಫರ್ಟಿಲೈಸರ್ಸ್ ಅಂದ್ರೆ ಗೊಬ್ಬರಗಳಿರ್ಬೋದು, ಆಮೇಲೆ ಪಲ್ಸಸ್ ಆಹಾರ ಧಾನ್ಯಗಳಿರ್ಬೋದು, ಎಡಿಬಲ್ ಆಯಿಲ್ ಇರ್ಬೋದು, ಆಮೇಲೆ ಸೆರಲ್ಸ್ ಅಂದ್ರೆ ಈ ಧಾನ್ಯಗಳು ಏನಿರ್ತಾವ ಅವಿರ್ಬೋದು, ಆಯಿಲ್ ಸೀಡ್ಸ್ ಎಣ್ಣೆ ಬೀಜಗಳಿರ್ಬೋದು, ಅಥವಾ ಪೆಟ್ರೋಲಿಯಂ ಮತ್ತೆ ಅದ್ರ ರಿಲೇಟೆಡ್ ಆದಂತ ಉತ್ಪನ್ನಗಳಿರ್ಬೋದು, ಆಮೇಲೆ ಈ ಫ್ರೂಟ್ಸ್ ಅಂದ್ರೆ ಹಣ್ಣುಗಳಿರ್ಬೋದು, ಜೊತೆಗೆ ನೋಡ್ರಿ ತರಕಾರಿಗಳು, ಇವೆಲ್ಲ ಏನಪ್ಪ ಅಂದ್ರೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಒಳಗೆ ಬರ್ತವೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಏನ್ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾರಲ್ಲ ಅದನ್ನ ನಿಲ್ಸೋದೆ ಇದ್ರ ಮುಖ್ಯ ಉದ್ದೇಶ ಆಗಿದೆ. ಇದ್ರ ಜೊತೆಗೆ ನೋಡ್ರಿ, ಇದನ್ನ ಈ ತರ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಥವಾ ಇನ್ನೊಂದೇನೋ ಮಾಡಿದ್ರು ಬ್ಲಾಕ್ ಮಾರ್ಕೆಟ್ ಮೂಲಕ ನಿಮ್ಗೆ ಸಪ್ಲೈ ಅನ್ನ ಮಾಡ್ತಿದ್ರು ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆಫೀಸರ್ಸ್ ರೈಟ್ಸ್ ಅನ್ನ ಮಾಡ್ತಾರೆ. ಸೊ ರೈಟ್ಸ್ ಅನ್ನ ಮಾಡಿ ನಿಮ್ಗೆ ಏನಪ್ಪ ಅಂದ್ರೆ ಏನ್
ನೀವು ಸ್ಟಾಕ್ ಅನ್ನ ಇಟ್ಕೊಂಡಿರ್ತಾರಲ್ಲ ಹೆಚ್ಚಿಗೆ ಸ್ಟಾಕ್ ಅನ್ನ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸೀಸ್ ಮಾಡ್ತಾರೆ. ಅದ್ರ ಮೂಲಕ ಏನಪ್ಪ ಅಂದ್ರೆ ಇದು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು ಅಥವಾ ಈ ಸಪ್ಲೈ ಚೈನ್ ಅನ್ನ ಬ್ಲಾಕ್ ಮಾಡುವಂತ ಪ್ರಾಕ್ಟೀಸ್ ಅನ್ನ ನಿಲ್ಲಿಸ್ತಾರೆ. ನೋಡ್ರಿ, ಈ ಆಕ್ಟ್ಗೆ ಏನಪ್ಪ ಅಂದ್ರೆ 2020 ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿಯನ್ನ ಮಾಡ್ತಾರೆ. ಸೊ ಈ ತಿದ್ದುಪಡಿಯಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಸೊ ಇದ್ರಲ್ಲಿ ನೋಡ್ರಿ ಗವರ್ಮೆಂಟ್ ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಮಾಡಿಟೀಸ್ ನ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಇದೆಯಲ್ಲ ಅದರಿಂದ ತೆಗೆದಾಕುತ್ತೆ ಅಂದ್ರೆ, ಯಾಕೆ ಇದನ್ನ ತೆಗಿತಾರೆ, ಯಾವ್ದ್ರನ್ನ ತೆಗಿತಾರೆ ಅನ್ನೋದನ್ನ ಹೇಳ್ತಾರೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದಿಷ್ಟು ಸಿಚುವೇಶನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಇಂದ ಏನಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ ನ ಹೊರಗಿಡ್ತಾರೆ. ಯಾವ್ಯಾವ ಸಿಚುವೇಶನ್ಸ್ ಅಪ್ಪ ಅಂದ್ರೆ, ಈಗ ಯುದ್ಧ ಇರಬಹುದು ಅಥವಾ ಫೆಮೈನ್ ಸಂದರ್ಭ ಬಿಟ್ಟು, ಮತ್ತೆ ಫೆಮೈನ್ ಅಂದ್ರೆ ಬರಗಾಲ, ಮತ್ತೆ ಏನಪ್ಪಾ ಅಂದ್ರೆ ಇನ್ನೊಂದೇನೋ ಪ್ರವಾಹ ಆದಾಗ, ಈ ತರದ ಸಂದರ್ಭ ಬಿಟ್ಟು ಬೇರೆ ಟೈಮಲ್ಲಿ ಏನಪ್ಪಾ ಅಂದ್ರೆ ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಹೊರಗಿಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಗವರ್ಮೆಂಟ್ ಇದಕ್ಕೆ ಏನ್ ರೀಸನ್ ಕೊಡುತ್ತಂದ್ರೆ, ಯಾಕೆ ಈ ತರ ಮಾಡಿದೀವಿ ಅಂದ್ರೆ, ಈಗ ಬರುವಂತ ದಶಕದಲ್ಲಿ ಏನಾಗುತ್ತೆ ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಏನಿದೆಯಲ್ಲ ಇದು ತುಂಬಾ ಜಾಸ್ತಿ ಆಗ್ತಿದೆ. ಇದರಿಂದ ಏನಪ್ಪಾ ಅಂದ್ರೆ ಈ ಪ್ರೊಡಕ್ಷನ್ ಆದಷ್ಟು ಏನಪ್ಪಾ ಅಂದ್ರೆ ನಮಗೆ ಸ್ಟಾಕ್ ಕೂಡ ಜಾಸ್ತಿ ಬರುತ್ತೆ, ಹೆಚ್ಚು ಹೆಚ್ಚು ಸೇಲ್ಸ್ ಮಾಡಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಲ್ಲಿ ತೆಗ್ದಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಗವರ್ಮೆಂಟ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮಿನಿಮಮ್ ಪ್ರೈಸಸ್ ಮೇಲೆ ನೀವು ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು. ಸಪ್ಲೈ ಜಾಸ್ತಿ ಇದೆ ಅಂತ ಹೇಳಿ ನೀವೇನಪ್ಪ ಅಂದ್ರೆ ಕಮ್ಮಿ ರೇಟಿಗೆ ಪ್ರೊಕ್ಯೂರ್ಮೆಂಟ್ ಮಾಡ್ಕಂಗ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ್ಯಾವ ಪ್ರಾಡಕ್ಟ್ ಎಷ್ಟೆಷ್ಟು ರೈಸ್ ಆದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಪ್ಲೈ ಆಗುತ್ತಂದ್ರೆ, ಈಗ ನೋಡ್ರಿ ನೀವೇನಾದ್ರೂ ಈ ಹಣ್ಣುಗಳನ್ನ ಬೆಳಿತಿದ್ರೆ ಅಂದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅಂದ್ರೆ ಹಣ್ಣುಗಳನ್ನ ಬೆಳಿತಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಹಣ್ಣುಗಳ ಮೇಲೆ 100% ಅಂದ್ರೆ ಈಗಿರುವ ಹಣ್ಣು 10 ರೂಪಾಯಿ ಆಗಿದ್ರೆ ಅದು 20 ರೂಪಾಯಿ ಜಾಸ್ತಿ ಆದಾಗ ಮಾತ್ರ ಏನಪ್ಪ ಅಂದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಇಲ್ಲಿ ಇನ್ವೋಕ್ ಮಾಡ್ತಾರೆ. ಅದೇ ತರನ ನೀವು ಇದು ಬಿಟ್ಟು ಹಣ್ಣುಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಇದ್ರೆ ಅಲ್ಲಿ ಏನಪ್ಪ ಅಂದ್ರೆ 50% ರೈಸ್ ಆದಾಗ, ಈಗ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ನಿಮ್ಗೆ 1 ಕೆಜಿ ಅಕ್ಕಿ ಸಿಗ್ತಿದೆ ಅನ್ಕೋರಿ, ಅದೇನಾದ್ರೂ 150 ರೂಪಾಯಿ ಆದಾಗ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಇಂಪೋಸ್ ಮಾಡ್ತಾರೆ. ಅಂದ್ರೆ ಯಾವ್ದಾದ್ರು ಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳು ಏನಪ್ಪಾ ಅಂದ್ರೆ ಎಷ್ಟು ಪ್ರೈಸ್ ಇರುತ್ತಲ್ಲ ಅದಕ್ಕಿಂತ 50% ಜಾಸ್ತಿ ಆದಾಗ ಹಣ್ಣುಗಳನ್ನ ಬಿಟ್ಟು ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಹೇರ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ಯಾಕೆ ತೂರ್ ದಾಲ್ ಮೇಲೆ ಇದು ಮಾಡ್ತಿದಾರಪ್ಪ ಅಂದ್ರೆ, ಇಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ಜುಲೈಯಲ್ಲಿ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಫರ್ದರ್ ಏನೇ ಹೇಳಿದಾರೆ ಅಂದ್ರೆ ಈಗ ಅಗ್ರಿಕಲ್ಚರ್ ಸೀಸನ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ತೊಗರಿ ಬೆಳೆನ ಎಲ್ಲಿ ಜಾಸ್ತಿ ಬೆಳಿತಾರಪ್ಪ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಮತ್ತೆ ಇಲ್ಲೇನ್ ಜಾಸ್ತಿ ಬೆಳಿತಾರಲ್ಲ. ಈ ಸರಿ ಏನಪ್ಪ ಅಂದ್ರೆ ಈ ಬೆಳೆಗಳ ಪ್ರೊಡಕ್ಟಿವಿಟಿ ಬರೋದಿಲ್ವ ಅಥವಾ ಉತ್ಪಾದನೆ ಏನಿದೆಯಪ್ಪ ಅಂದ್ರೆ ಸ್ವಲ್ಪ ಕಮ್ಮಿ ಇದೆ. ಅದಕ್ಕೋಸ್ಕರ ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಆ ತೊಗರಿ ಬೆಳೆಗಿರೋ ರೇಟ್ ಅನ್ನ ಜಾಸ್ತಿ ಮಾಡಬಹುದು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಹಾಕಿದ್ದಾರೆ. ಸೊ ಇದ್ರ ಹಾಕಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಪ್ರೈಸ್ ರೈಸ್ ಏನಾಗಿದೆ ಅದು ಜಾಸ್ತಿ ಆಗಬಾರ್ದು. ಇದರಿಂದ ಏನು ಗ್ರಾಹಕರು ಇದಾರೆ ಇದ್ರಲ್ಲ ಅವ್ರ ಮೇಲೆ ಏನಪ್ಪ ಅಂದ್ರೆ ಹೊಡೆತ ಬೀಳಬಾರ್ದು ಅಂತೇಳಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ತಗೊಂಬಂದಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಗವರ್ಮೆಂಟ್ ಟು ಎನ್ಯೂಮರೇಟ್ ಹೂ ಕ್ಲೀನ್ಸ್ ದ ಸೀವರ್ಸ್. ಅಂದ್ರೆ ಗವರ್ಮೆಂಟ್ ಈಗ ಏನ್ ಮಾಡ್ತಿದಾರಪ್ಪ ಅಂದ್ರೆ ಯಾರು ಸೀವೇಜ್ ಅನ್ನ ಮಾಡ್ತಾರೆ ಅಥವಾ ಯಾರು ಸೀವೇಜ್ ಅನ್ನ ಕ್ಲೀನ್ ಮಾಡ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಕೌಂಟ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ 2017 ಇಲ್ಲಿವರೆಗೆ ಇದ್ರಲ್ಲಿ ಮ್ಯಾನುವಲ್ ಸ್ಕ್ಯಾವೆಂಜಿಂದ ಎಷ್ಟು ಜನ ತೀರ್ಕೊಂಡಿದಾರಪ್ಪ ಅಂದ್ರೆ 351 ಜನ ತೀರ್ಕೊಂಡಿದ್ದಾರೆ. ಸೊ ಇಲ್ಲೇನ್ ಮಾಡಿದ್ರೆ ಅಂದ್ರೆ ಪಾರ್ಲಿಮೆಂಟ್ ಗೆ ಹೇಳಿದ್ದಾರೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನ್ ಹೇಳಿದಾರೆ ಅಂದ್ರೆ ನಾವೊಂದು ಸರ್ವೆ ಮಾಡ್ತಿದ್ವಿ, ಸರ್ವೆ ಮೂಲಕ ತಿಳ್ಕೊತಿದ್ವಿ ಎಷ್ಟು ಜನ ಏನಪ್ಪಾ ಅಂದ್ರೆ ಈಗೂ ಕೂಡ ಈ ಸೀವೇಜ್ ಜಾಬ್ ಒಳಗಿದ್ದಾರೆ, ಅವ್ರನ್ನೆಲ್ಲ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಕೌಂಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸೀವೇಜ್ ನೋಡ್ರಿ ಈ ಕ್ಲೀನಿಂಗ್ ಇಂದ ಏನಾಗ್ತಿದೆಯಪ್ಪ ಅಂದ್ರೆ ಈ ಸೀವೇಜ್ ಕ್ಲೀನಿಂಗ್ ಇರ್ಬೋದು, ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಈ 2017 350 ಜನ ಏನ್ ತೀರ್ಕೊಂಡಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅಂದ್ರೆ ಅವರೇ ಸ್ವತಃ ಏನಪ್ಪಾ ಅಂದ್ರೆ ಈ ತರ ಗುಂಡಿಗಿಳಿದು ಕ್ಲೀನ್ ಮಾಡ್ತಾರಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅಂತ ಕರಿತೀವಿ. ಸೊ ಇವ್ರು ಎಷ್ಟು ಜನ ಸೀವರ್ಸ್ ಇದಾರೆ ದೇಶ ತುಂಬ ಅಂತೆಲ್ಲ ಕೌಂಟ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ನಾವು ಸರ್ವೆಯನ್ನ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಯಾರಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಏನಪ್ಪಾ ಅಂದ್ರೆ ಆಲ್ರೆಡಿ ಈಗ ಬ್ಯಾನ್ ಮಾಡಿದ್ದಾರೆ, ಆದ್ರೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದ್ ಕಡೆ ಈಗಲೂ ನಡೀತಾ ಇದೆ ಅಂತಲ್ಲಿ ಏನಪ್ಪಾ ಅಂದ್ರೆ ಸ್ಟಾಪ್ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಆ ಮ್ಯಾನುವಲ್ ಸ್ಕ್ಯಾವೆಂಜರ್ ಎಷ್ಟು ಜನ ಇದಾರೆ, ಆಮೇಲೆ ಸೀವರ್ಸ್ ಎಷ್ಟು ಜನ ಇದಾರೆ, ಅವ್ರನ್ನ ಕೌಂಟ್ ಮಾಡಿ ಅವ್ರಿಗೆ ಏನಪ್ಪಾ ಅಂದ್ರೆ ರಿಹ್ಯಾಬಿಲಿಟೇಷನ್ ಸ್ಕೀಮ್ ಅನ್ನ ಕೊಡ್ತಾರೆ, ಅಂದ್ರೆ ಅವ್ರಿಗೆ ಪುನರ್ವಸತಿಯನ್ನ ವಹಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೋಡ್ರಿ ಮಿನಿಸ್ಟ್ರಿ ಆಫೀಸ್ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈ 500 ಅಮೃತ್ ಮಿಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ 500 ಅಮೃತ್ ಮಿಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಏನು ಸ್ಕೀಮ್ ಇದೆಯಲ್ಲ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು
ರಾಷ್ಟ್ರ ತುಂಬಾ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿದರೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಾರಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಸಿಸ್ಟಮ್ ಅಂತ ಎಕೋಸಿಸ್ಟಮ್ ಅಂತ ಕರೆದಿದ್ದಾರೆ. ಅಂದ್ರೆ ನೀವೇನಾದ್ರೂ ಸ್ಯಾನಿಟೈಸೇಷನ್ ಅನ್ನ ಮಾಡ್ಬೇಕು ಅಥವಾ ಸೀವೇಜ್ ಅನ್ನ ತೆಗಿಬೇಕಂದ್ರೆ ಈಗ ಮ್ಯಾನ್ಯುವಲ್ ಆಗಿ ಏನ್ ತೆಗಿತೀರಾ ಅಂದ್ರೆ ಈ ವ್ಯಕ್ತಿಯೊಬ್ಬರನ್ನ ಕೆಳಗಿಳಿಸಿ ಏನ್ ತೆಗಿತಿರಲ್ಲ ಅದ್ರ ಬದಲಿ ಏನಪ್ಪ ಅಂದ್ರೆ ಮಷಿನ್ಸ್ ಮೂಲಕ ಮಾಡಕ್ಕೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದಾರೆ ಅಂದ್ರೆ ನಮಸ್ತೆ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ನಮಸ್ತೆ ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತೇಳಿ. ಸೊ ಇದರಿಂದ ಏನಪ್ಪ ಅಂದ್ರೆ ಯಾರೆಲ್ಲ ಸ್ಕ್ಯಾವೆಂಜರ್ಸ್ ಇದಾರೆ ಅಥವಾ ಯಾರೆಲ್ಲ ಸೀವರ್ಸ್ ಇದಾರಲ್ಲ ಅವ್ರಿಗೆ ಒಂದು ಪುನರ್ವಸತಿಯನ್ನ ಮಾಡಿಕೊಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಅವ್ರೇನಾದ್ರೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಫಾರ್ ರಿಹ್ಯಾಬಿಲಿಟೇಷನ್ ಆಫ್ ಮ್ಯಾನುವಲ್ ಸ್ಕ್ಯಾವೆಂಜರ್ ಹೋಗಿ ಬರ್ತಿದ್ರೆ ಅವ್ರಿಗೂ ಕೂಡ ಅದರೊಳಗೆ ಹೆಲ್ಪ್ ಅನ್ನ ಮಾಡ್ತಾ ಹೋಗ್ತಾರೆ. ಇದನ್ನ ಆಲ್ರೆಡಿ ಏನಪ್ಪ ಅಂದ್ರೆ 500 ಕಡೆ ಈಗ ಆಲ್ರೆಡಿ ಮಿನಿಸ್ಟರ್ ಆಫೀಸಲ್ಲಿ ಪ್ರಿಪೇರ್ ಮಾಡಕ್ಕೆ ನೋಡ್ತಿದ್ದಾರೆ, ಅಂದ್ರೆ ಅದನ್ನ ಸರ್ವೆ ಕಂಡಕ್ಟ್ ಮಾಡಕ್ಕೆ ನೋಡ್ತಿದ್ದಾರೆ. ಆಮೇಲೆ ನೋಡ್ರಿ ಈ ನಮಸ್ತೆ ಸ್ಕೀಮ್ ಏನಿದೆಯಲ್ಲ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್, ಇದನ್ನ ಯಾರು ಜಾಯಿಂಟ್ಲಿ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರು ಮತ್ತೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಇದನ್ನ ನೇಷನ್ ವೈಡ್ ಏನಪ್ಪ ಅಂದ್ರೆ ಜಾಯಿಂಟ್ಲಿ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಅನ್ಸೇಫ್ ಸಿವರ್ ಏನಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ತೊಲಗಿಸೋಕೆ ಅಥವಾ ಇರಾಡಿಕೇಟ್ ಮಾಡಕ್ಕೆ, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ಕೆ. ಆಮೇಲೆ ಸೆಪ್ಟಿಕ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಈ ತರ ಯಾವುದೇ ತರನಂತ ಹಜಾರ್ಡಸ್ ಸಿಸ್ಟಮ್ ಅನ್ನ ಯೂಸ್ ಮಾಡದೇ ಇರಕ್ಕೆ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ ಮಿನಿಸ್ಟ್ರಿ ಎಷ್ಟು ಫಂಡ್ ಅನ್ನ ಕ್ಲಿಯರ್ ಮಾಡಿದ್ರೆ ಅಂದ್ರೆ 360 ಕೋಟಿ ರೂಪಾಯಿನ ಕ್ಲಿಯರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸ್ಕೀಮ್ ಅಲ್ಲಿ ನೋಡ್ರಿ ಇನ್ನೂ ಒಂದಿಷ್ಟು ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಈಗ ಯಾರಾದ್ರೂ ಈ ಸ್ಯಾನಿಟೈಸೇಷನ್ ಮಷಿನರಿ ತಗೋತೀರಾ ಅದು ಏನಪ್ಪ ಅಂದ್ರೆ ಅಪ್ ಟು 15 ಲಕ್ಷದವರೆಗೆ ನಿಮ್ಗೆ ಖರ್ಚಾಗುತ್ತಂದ್ರೆ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಸಬ್ಸಿಡಿ ಕೊಡ್ತಾರೆ. ಎಷ್ಟು ಸಬ್ಸಿಡಿ ಕೊಡ್ತಾರೆ ಅಂದ್ರೆ 5 ಲಕ್ಷದವರೆಗೆ ನಿಮ್ಗೆ ಏನಪ್ಪ ಅಂದ್ರೆ ಸಬ್ಸಿಡಿಯನ್ನ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಇಂಟ್ರೆಸ್ಟ್ ಲೋನ್ ಕೂಡ ಇರುತ್ತೆ, ಅಂದ್ರೆ ಇಂಟ್ರೆಸ್ಟ್ ಫ್ರೀ ಲೋನ್. ಈ ಲೋನ್ ಅನ್ನ ಏನ್ ಕೊಡ್ತಾರಲ್ಲ ಅದರಲ್ಲಿ ಕಮ್ಮಿ ಇಂಟ್ರೆಸ್ಟ್ ಕೊಡ್ತಾರೆ, ಇಂಟ್ರೆಸ್ಟ್ ಎಲ್ಲ ಇಂಟ್ರೆಸ್ಟ್ ಲೆಸ್ ಲೋನ್ ಅನ್ನ ಕೊಡ್ತಾರೆ. ಸೊ ಈ ಲೋನ್ ಎಷ್ಟಿರುತ್ತಪ್ಪ ಅಂದ್ರೆ 4-6% ಇಂಟ್ರೆಸ್ಟ್ ಮಾತ್ರ ಇರುತ್ತೆ. ಓವರ್ ಆಲ್ ಆಗಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ಮಿನಿಸ್ಟ್ರಿ ಆಫ್ ಎಂಪವರ್ಮೆಂಟ್ ಮತ್ತೆ ಸೋಷಿಯಲ್ ಜಸ್ಟಿಸ್ ಅವರು ಈ ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಅಥವಾ ಸೀವರ್ಸ್ ಯಾರಿದ್ದಾರೆ ಅವ್ರನ್ನ ಕೌಂಟ್ ಮಾಡಿ ಅವ್ರಿಗೇನು ಪರಿಹಾರ ಕೊಡ್ಬೇಕಲ್ಲ ಅದನ್ನ ನೋಡ್ಕೋತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದಿದ್ದು ಪಾಪ್ಯುಲೇಷನ್ ಪಾಲಿಸಿ ಮೇಲೆ ಇದೆ. ಮೂವಿಂಗ್ ಪಾಲಿಸಿ ಅವೇ ಫ್ರಮ್ ದ ಪಾಪ್ಯುಲೇಷನ್ ಕಂಟ್ರೋಲ್, ಅಂದ್ರೆ ಈಗ ನಾವೇನ್ ಯೋಜನೆಗಳನ್ನ ಮಾಡ್ತಿದ್ವಲ್ಲ ಅದನ್ನೇನಪ್ಪ ಅಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಇಂದ ಬಿಟ್ಟು ಬೇರೆ ಕಡೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇಂಡಿಯಾಸ್ ಫೋಕಸ್ ಶುಡ್ ಬಿ ಆನ್ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಕ್ಯಾಪಿಟಲ್ ಆನ್ ಓಲ್ಡರ್ ಅಡಲ್ಟ್ಸ್ ಲಿವಿಂಗ್ ವಿತ್ ಡಿಗ್ನಿಟಿ ಅಂಡ್ ಹೆಲ್ತ್ ಪಾಪ್ಯುಲೇಷನ್ ಏಜಿಂಗ್. ಸೊ ನಮ್ಮ ಭಾರತದ ಈಗ ಫೋಕಸ್ ಏನಿರ್ಬೇಕಪ್ಪ ಅಂದ್ರೆ ಈ ಮಾನವ ಅಭಿವೃದ್ಧಿ ಮೇಲೆ ಇರಬೇಕು, ಮನುಷ್ಯನ ಕ್ಯಾಪಿಟಾಲಿಟಿ ಮೇಲೆ ಇರಬೇಕು. ಜೊತೆಗೆ ಯಾರೆಲ್ಲ ವಯಸ್ಸಾದವರು ಈಗ ಜೀವನ ನಡೆಸಿದಾರಲ್ಲ ಅವ್ರಿಗೇನಪ್ಪ ಅಂದ್ರೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು ಅಥವಾ ಅವ್ರಿಗೆ ಅದಕ್ಕೇನ್ ಬೇಕಲ್ಲ ಆ ಸ್ಕೀಮ್ ಅನ್ನ ತರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಈ ಪಾಪ್ಯುಲೇಷನ್ ಏಜಿಂಗ್ ಏನಾಗ್ತಿದೆಯಲ್ಲ ಅದೇನಪ್ಪ ಅಂದ್ರೆ ಹೆಲ್ದಿ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಆಥರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಏನು ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಇದೆಯಲ್ಲ ಅದನ್ನ ಫೋರ್ಕಾಸ್ಟ್ ಮಾಡ್ತಾ ಹೇಳ್ತಾರೆ. ಅಂದ್ರೆ ಆ ವರದಿನ ಹೇಳ್ತಾರೆ. ಇಂಡಿಯಾ ನೋಡ್ರಿ 2023 ಏನಾಗತ್ತಪ್ಪ ಅಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗುತ್ತೆ. ಚೈನಾನು ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹಿಂದಿಕ್ತೀವಿ. ಅವಾಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟಾಗುತ್ತೆ ಅಂದ್ರೆ 140 ಕೋಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಸ್ವತಂತ್ರ ಬಂದಾಗ ಎಷ್ಟು ಜನಸಂಖ್ಯೆ ಇತ್ತಪ್ಪ ಅಂದ್ರೆ 34 ಕೋಟಿ ಇತ್ತಲ್ಲ, ಅದರ 4 ಪಟ್ಟು ಜನಸಂಖ್ಯೆ ಏನಪ್ಪ ಅಂದ್ರೆ 2023 ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವೇನಿದೀವಪ್ಪ ಅಂದ್ರೆ 3ನೇ ಹಂತದೊಳಗಿದ್ದೀವಿ. ಯಾವ್ದ್ರೊಳಗೆ ಅಂದ್ರೆ ಈ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಏನಿದೆ ಅಂದ್ರೆ ಜನಸಂಖ್ಯಾದ ಏನು ಟ್ರಾನ್ಸಿಷನ್ ಸ್ಟೇಜಸ್ ಏನಿದೆ ಅದರದ್ದು 3ನೇ ಹಂತದೊಳಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ನಾವೇನೀಗ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಪ್ಪ ಅಂದ್ರೆ ನಮ್ಗೇನು ಅನುಭವ ಆಗ್ತಿದೆ ಅಂದ್ರೆ ಈ ಜನಸಂಖ್ಯೆ ಅಭಿವೃದ್ಧಿ ಆಗ್ತಿದೆಯಲ್ಲ ಅದು ತುಂಬಾ ಸ್ಲೋ ಆಗಿದೆ ಗ್ರೋತ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣಗಳನ್ನು ಕೂಡ ಕೊಡ್ತಾರೆ. ಫಸ್ಟ್ ಕಾರಣ ಏನ್ ಕೊಡ್ತಾರಪ್ಪ ಅಂದ್ರೆ ನಮ್ಮಲ್ಲಿ ಏನು ಮೊರ್ಟಾಲಿಟಿ ರೇಟ್ ಅಂದ್ರೆ ಡೆತ್ ಸಾವುಗಳಿದೆಯಲ್ಲ ಅದು ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರೆ. ಆಮೇಲೆ ನೋಡ್ರಿ ಫರ್ಟಿಲಿಟಿ ರೇಟ್ ಅಂದ್ರೆ ಹೆಣ್ಮಕ್ಳಿಗೇನು ಸಂತಾನೋತ್ಪತ್ತಿ ಏನಿರುತ್ತಲ್ಲ ಅದು ರೇಟ್ ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ನಮ್ಮ ಪಾಲ್ ಎಷ್ಟಿದೆಯಪ್ಪ ಅಂದ್ರೆ 17.5% ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವರ್ಲ್ಡ್ ಪಾಪ್ಯುಲೇಷನ್ ಪರ್ಸ್ಪೆಕ್ಟ್ ಪ್ರಕಾರ ಯುನೈಟೆಡ್ ನೇಷನ್ಸ್ ಏನ್ ಸರ್ವೆ ಮಾಡಿದ್ಲ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ನಾವ್ 2030 ಎಷ್ಟು ಕೋಟಿ ಜನಸಂಖ್ಯೆ ಹಾಕಿವಪ್ಪ ಅಂದ್ರೆ 150 ಕೋಟಿ ಜನಸಂಖ್ಯೆ ಆಗ್ತೀವಿ. 2050 ಎಷ್ಟಾಗ್ತೀವಪ್ಪ ಅಂದ್ರೆ 166 ಕೋಟಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಅವರು ಏನೇನ್ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತಾರೆ.
ಸೊ ನೋಡ್ರಿ 75 ವರ್ಷದಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ಜನಸಂಖ್ಯಾ ಸ್ಟ್ರಕ್ಚರ್ ಒಳಗೆ ಏನೇನು ಚೇಂಜಸ್ ಆಗಿದೆ ಅಂತ ಹೇಳ್ತಾರೆ. ಡೆಮೋಗ್ರಫಿಕ್ ಚೇಂಜಸ್ ಒಳಗೆ 1960 ನಮ್ಮ ಪಾಪ್ಯುಲೇಷನ್ ಗ್ರೋತ್ ಎಷ್ಟಿತ್ತಪ್ಪ ಅಂದ್ರೆ 2% ಇತ್ತು. ಈಗ ರೇಟ್ ಆಫ್ ಗ್ರೋತ್ ಎಷ್ಟಿದೆಯಪ್ಪ ಅಂದ್ರೆ ಅದು 1%ಗೆ ಬಂದಿದೆ 2025 ಹೊತ್ತಿಗೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ನಾವೇನಪ್ಪ ಅಂದ್ರೆ ಪಾಪ್ಯುಲೇಷನ್ ಸ್ಟೆಬಿಲಿಟಿ ಅಚೀವ್ ಮಾಡಕ್ ಇನ್ನೂ ಕೂಡ ತುಂಬಾ ಸಮಯ ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. 2064 ಹೊತ್ತಿಗೆ ಏನಪ್ಪ ಅಂದ್ರೆ ನಮಗೆ ಪಾಪ್ಯುಲೇಷನ್ ಸ್ಟೆಬಿಲಿಟಿ ಬರುತ್ತೆ. ಅವಾಗ ಎಷ್ಟು ಕೋಟಿ ಇರ್ತೀವಪ್ಪ ಅಂದ್ರೆ ನಾವು 170 ಕೋಟಿ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಯಾರ ಪ್ರಕಾರ ಅಂದ್ರೆ ಯುನೈಟೆಡ್ ನೇಷನ್ಸ್ ನ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಏನಿದೆಲ್ಲ ಅವ್ರ ಪ್ರಕಾರ ಏನಪ್ಪ ಅಂದ್ರೆ ನಾವು 2064 ಹೊತ್ತಿಗೆ ಸ್ಟೆಬಿಲಿಟಿ ಆಗ್ತೀವಿ, 170 ಕೋಟಿಗೆ ನಮ್ಮ ಸ್ಟೆಬಿಲಿಟಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕಳೆದ ವರ್ಷ ನೋಡ್ರಿ ಇಂಡಿಯಾ ಏನ್ ಮಾಡಿದೆ ಅಂದ್ರೆ ತನ್ನ ಜನಸಂಖ್ಯಾ ನಿಯಂತ್ರಣದಲ್ಲಿ ಒಂದು ಮೈಲ್ ಸ್ಟೋನ್ ಅನ್ನ ಅಚೀವ್ ಮಾಡಿದೆ. ಏನಪ್ಪ ಅಂದ್ರೆ ಇದರ ಒಟ್ಟು ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ ಅಂದ್ರೆ ಏನು ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ರೇಟ್ ಏನಿದೆ ಅಥವಾ ಈ ಸಂತಾನೋತ್ಪತ್ತಿ ರೇಟ್ ಏನಿದೆಯಲ್ಲ ಅದೇನಾಗಿದೆ ಅಪ್ಪ ಅಂದ್ರೆ 2 ಇಳಿದಿದೆ. ಅಂದ್ರೆ 2.1 ಇರಬೇಕು. ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಈಗಿರುವ ನಾವಿರುವ ಜನಸಂಖ್ಯೆನ ಮುಂದೆ ಇನ್ನೊಬ್ಬ ಜನಸಂಖ್ಯೆ ರೀಪ್ಲೇಸ್ ಮಾಡುತ್ತೆ. ಅಂದ್ರೆ ಈಗ ಒಂದು ಊರಲ್ಲಿ 10 ಇದ್ರೆ ಅದನ್ನ ರೀಪ್ಲೇಸ್ ಮಾಡಿ ಮತ್ತೆ 10 ಬರೋಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೀವಿ. ಅಂತ ರೀಪ್ಲೇಸ್ಮೆಂಟ್ ಲೆವೆಲ್ ಎಷ್ಟಿದೆಯಪ್ಪ ಅಂದ್ರೆ ಒಬ್ಬ ಮಹಿಳೆಗೆ 2.1 ಮಕ್ಕಳಿಗೆ ಜನ್ಮವನ್ನು ಕೊಡಬೇಕು. ಅದಕ್ಕಿಂತ ಕೆಳಗಿದ್ದೀವಿ ಅಂತ ನಾವು ಹೇಳ್ತಿದ್ದೀವಿ ನೋಡ್ರಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಇದನ್ನ ಹೇಳಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಈ ರೀಪ್ಲೇಸ್ಮೆಂಟ್ ಲೆವೆಲ್ ಅಚೀವ್ ಮಾಡಿದ್ರು ಕೂಡ ನಾವೇನಪ್ಪ ಅಂದ್ರೆ ಸಂತಾನೋತ್ಪತ್ತಿಯಲ್ಲಿ ನಮ್ಮ ಪಾಪ್ಯುಲೇಷನ್ ಏನಪ್ಪ ಅಂದ್ರೆ ಇನ್ನು 3-4 ದಶಕಗಳವರೆಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಹೆಣ್ಮಕ್ಳು ಏನಿರ್ತಾರಪ್ಪ ಅಂದ್ರೆ ಅವರ ಪ್ರೊಡಕ್ಟಿವಿಟಿ ಅಂದ್ರೆ ರೀಪ್ರೊಡಕ್ಟಿವ್ ಏಜ್ ಅಂದ್ರೆ ಸಂತಾನೋತ್ಪತ್ತಿ ವಯಸ್ಸೇನಿರುತ್ತಲ್ಲ ಅದರೊಳಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇನ್ನ 1950 ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿತ್ತಪ್ಪ ಅಂದ್ರೆ 6 ಇತ್ತು. ಈಗ ಎಲ್ಲಿಗೆ ಬಂದಿದೆ ಅಂದ್ರೆ 2.1% ಬಂದಿದೆ. ಅಂದ್ರೆ 2 ಅಥವಾ ಬಿಲೋ 2.1 ಅಂದ್ರೆ 2% ಬಂದಿದೆ. ಸೊ ಅಂದ್ರೆ 1 ಇಬ್ರು ಮಕ್ಕಳು ಆ ರೇಂಜ್ ಗೆ ನಾವು ಬಂದಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಟೋಟಲ್ ಫರ್ಟಿಲಿಟಿ ರೇಟ್ ಅಚೀವ್ ಮಾಡೋದ್ರೊಳಗೆ ಎಲ್ಲಾ ಸ್ಟೇಟ್ಗಳು ತುಂಬಾ ಸಹಾಯ ಮಾಡಿದ್ವಿ. ಆದ್ರೆ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಇದಾವೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಇನ್ನೂ ಕೂಡ ಟೋಟಲ್ ಫರ್ಟಿಲಿಟಿ ರೇಟ್ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂತ ಯಾವ್ಯಾವ ಸ್ಟೇಟ್ ಅಪ್ಪ ಅಂದ್ರೆ ಬಿಹಾರ್, ಉತ್ತರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಜಾರ್ಖಂಡ್, ಮಣಿಪುರ್ ಮತ್ತೆ ಮೇಘಾಲಯದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಟೋಟಲ್ ಫರ್ಟಿಲಿಟಿ ರೇಟ್ ಬಿಲೋ 2% ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವೇನ್ ಮಾಡ್ತಿದಾವಪ್ಪ ಅಂದ್ರೆ ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ನ ನಾವು ಅಚೀವ್ ಮಾಡಕ್ಕೆ ಹಿಂಡ್ರೆನ್ಸ್ ಆಗಿದ್ದಾವೆ ಅಥವಾ ನಿಬಂಧನೆಗಳಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಗಳ ನೋಡ್ರಿ, ಅಲ್ಲಿ ಏನಪ್ಪ ಅಂದ್ರೆ ಅನಕ್ಷರತೆ ಜಾಸ್ತಿ ಇದೆ, ಜೊತೆಗೆ ಈ ಬಾಲ್ಯ ವಿವಾಹ ಅನ್ನೋದೇನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದ್ರ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಅಲ್ಲಿ 5 ಕೆಳಗಿನ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಈ ಸಾವುಗಳು ಜಾಸ್ತಿ ಆಗುತ್ತೆ, ಮೊರ್ಟಾಲಿಟಿ ಅಂದ್ರೆ ಸಾವುಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಹೆಣ್ಮಕ್ಳು ಕೆಲಸದಲ್ಲಿ ಏನಪ್ಪ ಅಂದ್ರೆ ಅತಿ ಕಡಿಮೆಯಾಗಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾರೆ, ಅಂದ್ರೆ ಭಾಗವಹಿಸ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈ ರಾಜ್ಯದ ಹೆಣ್ಮಕ್ಳಲ್ಲಿ ಏನಪ್ಪ ಅಂದ್ರೆ ಕಾಂಟ್ರಸೆಪ್ಟಿವ್ ಯೂಸಸ್ ಅಂದ್ರೆ ಗರ್ಭ ನಿರೋಧಕಗಳು ಏನಿದೆಯಲ್ಲ ಅದನ್ನ ಯೂಸ್ ಮಾಡೋದು ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಈ ರಾಜ್ಯಗಳಲ್ಲಿ ಈ ಎಸ್ಪೆಷಲಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಯಾವುದೇ ತರನಂತ ಎಕನಾಮಿಕ್ ಮತ್ತೆ ಡಿಸೀಸಿವ್ ಸೇ ಇಲ್ಲ, ಅಂದ್ರೆ ಅವ್ರಿಗೆ ಯಾವುದೇ ತರನಂತ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅಷ್ಟು ಏನು ಬೇರೆ ರಾಜ್ಯಗಳಿಗೆ ಸಿಗುತ್ತಲ್ಲ ಘನತೆ ಅದು ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಅಚೀವ್ ಮಾಡದೆ ಏನಪ್ಪ ಅಂದ್ರೆ ಈ ಕ್ವಾಲಿಟಿ ಆಫ್ ಲೈಫ್ ಅನ್ನ ಅಚೀವ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಡೆಮೋಗ್ರಫಿಕ್ ಡಿವಿಡೆಂಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ, ಅಂದ್ರೆ ಜನಸಂಖ್ಯಾ ಲಾಭಾಂಶದ ಬಗ್ಗೆ ಮಾಡ್ತಾರೆ. ಒಂದು ದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಇದ್ರೆ ಅದರಿಂದ ಏನಪ್ಪ ಅಂದ್ರೆ ಜಾಸ್ತಿಯಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಇರುತ್ತೆ, ಅಂದ್ರೆ ಮನುಷ್ಯರ ಮೇಲೆ ಏನಪ್ಪ ಅಂದ್ರೆ ಕ್ಯಾಪಿಟಲೈಸೇಷನ್ ಜಾಸ್ತಿ ಮಾಡಬಹುದು. ಇದರಿಂದ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ, ಇದರಿಂದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗುತ್ತೆ. ನಾವೇನು ಜೀವನವನ್ನು ನಡೆಸ್ತೀವಲ್ಲ ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಕಳೆದ 7 ಏನಪ್ಪ ಅಂದ್ರೆ ನಮ್ಮ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಎಷ್ಟಿದೆ, ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾರಂದ್ರೆ ನಮ್ಮ ಒಟ್ಟು ಪಾಪ್ಯುಲೇಷನ್ ಏನ ಅಂದ್ರೆ ಒಟ್ಟು ಜನಸಂಖ್ಯೆ 50-65% ಏನಪ್ಪ ಅಂದ್ರೆ ಜನಸಂಖ್ಯೆ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಸೊ 50-65 ಮಟ್ಟ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಡಿಪೆಂಡೆನ್ಸಿ ರೇಷಿಯೋ ಏನಿದೆ ಅಂದ್ರೆ ಒಬ್ಬರ ಮೇಲೆ ಎಷ್ಟು ವ್ಯಕ್ತಿಗಳು ಡಿಪೆಂಡ್ ಆಗ್ತಾರಲ್ಲ ಅದು ಕೂಡ ಕಮ್ಮಿ ಆಗಿದೆ. ಸೊ ನೋಡ್ರಿ ಡಿಪೆಂಡೆನ್ಸಿ ರೇಟ್ ಕಮ್ಮಿ ಇದ್ದಷ್ಟು ಏನಪ್ಪ ಅಂದ್ರೆ ನಮಗೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಜಗತ್ತಿನಲ್ಲೇ ಇರುವಂತಹ ಅತಿ ಹೆಚ್ಚು ವರ್ಕಿಂಗ್ ಪಾಪ್ಯುಲೇಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ 25 ಏನಪ್ಪ ಅಂದ್ರೆ
ಐದು ಪ್ರತಿ ಐದು ಜನರಲ್ಲಿ ಏನಪ್ಪ ಅಂದ್ರೆ ಒಬ್ಬ ವರ್ಕಿಂಗ್ ಪಾಪ್ಯುಲೇಷನ್ ಅಥವಾ ಒಬ್ಬ ವರ್ಕಿಂಗ್ ಪರ್ಸನ್ ಎಲ್ಲಿಂದ ಬರ್ತಾರೆ ಅಂದ್ರೆ ಭಾರತದಿಂದ ಬರ್ತಾರೆ. ಅಂದ್ರೆ ಈಗ ಐದು ಜನ ವರ್ಕರ್ಸ್ ಇದಾರೆ ಅಂತ ತಿಳ್ಕೊರಿ, ಅದ್ರಲ್ಲಿ ಒಬ್ರು ಏನಪ್ಪ ಅಂದ್ರೆ ಭಾರತದವರು ಇರ್ತಾರೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ಇನ್ನು 2050 ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವೀಗ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಯುಟಿಲೈಸ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಆಬ್ಸ್ಟೆಕಲ್ಸ್ ಕೂಡ ಇದಾವೆ, ಅಂದ್ರೆ ತೊಂದರೆಗಳು ಕೂಡ ಇದಾವೆ. ಏನಪ್ಪ ಅಂದ್ರೆ ನಮ್ಮಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಟ್ ಎಷ್ಟು ಲಾಭವನ್ನು ತಗೋಬಹುದಲ್ಲ, ಅದ್ರ ಜೊತೆಗೆ ಹರ್ಡಲ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮಲ್ಲಿ ವರ್ಕಿಂಗ್ ವುಮೆನ್ ಪಾಪ್ಯುಲೇಷನ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ. ನಮ್ಮ ವರ್ಕಿಂಗ್ ಕಲ್ಚರ್ ಅಲ್ಲಿ ಏನಪ್ಪ ಅಂದ್ರೆ ಅಬ್ಸೆನ್ಸ್ ಆಫ್ ವುಮೆನ್, ಅಂದ್ರೆ ಮಹಿಳೆಯರಿಗೆ ಹೆಚ್ಚು ಪಾರ್ಟಿಸಿಪೇಷನ್ ಅನ್ನ ನಾವು ಕೊಡ್ತಿಲ್ಲ. ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಕೇವಲ 25% ಅಂದ್ರೆ 1/4, ಈಗ ಏನು 4 ಜನ ಇದ್ರೆ ಅದ್ರಲ್ಲಿ ಒಬ್ರು ಮಾತ್ರ ಏನಪ್ಪ ಅಂದ್ರೆ ಮಹಿಳೆಯರು ಮಾತ್ರ ಎಂಪ್ಲಾಯ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಮ್ಮಲ್ಲಿ ಏನು ಶಿಕ್ಷಣವನ್ನು ಕೊಡ್ತಾರಲ್ಲ ಎಜುಕೇಶನ್, ಅದನ್ನು ನಾವು ಏನಪ್ಪ ಅಂದ್ರೆ ಇಂಡಸ್ಟ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಥವಾ ಈಗ ಏನು ಮಾರ್ಕೆಟಲ್ಲಿ ಕೇಳ್ತಾರಲ್ಲ ಅದಕ್ಕೇನಪ್ಪ ಅಂದ್ರೆ ಮಿಸ್ ಮ್ಯಾಚ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಜೊತೆಗೆ ನಮ್ಮ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ಏನಪ್ಪ ಅಂದ್ರೆ ಲೋಯೆಸ್ಟ್ ಎಂಪ್ಲಾಯ್ಮೆಂಟ್ ರೇಟ್, ಅಂದ್ರೆ ನಮ್ಮಲ್ಲಿ ಈ ಕೆಲಸ ಮಾಡುವ ಜನರು ಅಥವಾ ಎಂಪ್ಲಾಯಬಿಲಿಟಿ ಇದು ತುಂಬಾ ಕಮ್ಮಿ ಇರೋದ್ರಿಂದ ಏನಪ್ಪ ಅಂದ್ರೆ ಇದು ಕೂಡ ಏನಾಗುತ್ತಪ್ಪ ಅಂದ್ರೆ ಇನ್ನೊಂದು ಹರ್ಡಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇನ್ನೊಂದು ಡೆಮೋಗ್ರಫಿಕ್ ಕನ್ಸರ್ನ್ ಏನಪ್ಪ ಅಂದ್ರೆ ಈ ಜನಸಂಖ್ಯೆಯಿಂದ ಈಗ 1951 ಇಂದ ನಾವೇನು ಸ್ವತಂತ್ರಗೊಂಡಿ 1947 ಇಂದ ಏನೋ ಸ್ವತಂತ್ರಗೊಂಡಿದೀವಲ್ಲ, ಅಲ್ಲೇನಾಗಿದೆ ಅಂದ್ರೆ ಸ್ವತಂತ್ರಗೊಂಡಾಗಿಂದ ನಮ್ಗೇನಪ್ಪ ಅಂದ್ರೆ ಈ ಮೇಲ್ ಡಾಮಿನೆಂಟ್ ಸೆಕ್ಸ್ ರೇಷಿಯೋ ಜಾಸ್ತಿ ಕಾಣ್ತಿದೆ. ಅಂದ್ರೆ ಈ ಪುರುಷರಿಗೆ ನಾವು ಮಹಿಳೆಯರನ್ನ ಕಂಪೇರ್ ಮಾಡ್ತಿದ್ವಿ, ಪ್ರತಿ 1,000 ಪುರುಷರಿಗೆ ಎಷ್ಟು ಹೆಣ್ಮಕ್ಳು ಜನಿಸಿದ್ರು, ಈ ತರನಾಗಿ ಕಂಪ್ಯಾರಿಸನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ ಡಾಮಿನೆಂಟ್ ಆಗಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಹುಡುಗರು ಬೇಕು ಅಂತ ಹೇಳ್ತಿದ್ದಾರೆ. ಸೊ 1950 ನಮ್ಮ ಸೆಕ್ಸ್ ರೇಷಿಯೋ ಎಷ್ಟಿತ್ತಪ್ಪ ಅಂದ್ರೆ ಪ್ರತಿ 1,000 ಹುಡುಗರಿಗೆ 946 ಹೆಣ್ಮಕ್ಳು ಬರ್ತ್ ಹಾಕಿತ್ತು ಅಥವಾ ಜನನ ತೆಗೆದುಕೊಳ್ತಿದ್ರು. ಇದಾದ್ಮೇಲೆ ಏನಪ್ಪ ಅಂದ್ರೆ ಇದನ್ನ ಸ್ಟಾಪ್ ಮಾಡಕ್ಕೆ ಇನ್ನೂ ಚೆನ್ನಾಗಿರೋ ಸೆಕ್ಸ್ ರೇಷಿಯೋ ನಾವು ಇದು ಮಾಡಕ್ಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನ್ ನಮ್ಮಲ್ಲಿ ಟೆಕ್ನಾಲಜೀಸ್ ಇತ್ತು ಅಥವಾ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ಸ್ ಅನ್ನ ಮಾಡಿಸ್ಕೊತಿದ್ರು, ಅದನ್ನೆಲ್ಲ ಏನ್ ಮಾಡಿದೀವಪ್ಪ ಅಂದ್ರೆ ಬ್ಯಾನ್ ಮಾಡಿದೀವಿ. ಇದ್ರ ಜೊತೆಗೆ ನೋಡ್ರಿ ಇದು ಯಾವಾಗಿಂದ ಇಂಪ್ರೂವ್ ಆಗ್ತಾ ಹೋಯ್ತು ಅಂದ್ರೆ ಸೆಕ್ಸ್ ರೇಷಿಯೋ 1981 ಇಂದ, ಅಂದ್ರೆ 1981 ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಾ ಹೋಯ್ತು. ಈಗ 2011 ಎಷ್ಟಿದೆಯಪ್ಪ ಅಂದ್ರೆ ಪ್ರತಿ 1,000 ಪುರುಷರಿಗೆ ಏನಪ್ಪ ಅಂದ್ರೆ 943 ಜನ ಮಹಿಳೆಯರಿದ್ದಾರೆ. 2022 ಇದೇನಪ್ಪ ಅಂದ್ರೆ 950 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿ 1,000 ಪುರುಷರಿಗೆ ಏನಪ್ಪ ಅಂದ್ರೆ 950 ಮಹಿಳೆಯರು ಇರ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಮ್ಮಲ್ಲಿ ಇನ್ನೂ ಒಂದು ಏನಪ್ಪ ಅಸಹ್ಯವಾಗೋದು ಅಥವಾ ಶೇಮ್ ಆಗ್ಬೇಕು ನಮಗೆ ಅಂದ್ರೆ ಈಗ ಏನು 3 ಜನ ಗರ್ಲ್ಸ್ ಮಿಸ್ ಆದ್ರೆ ಅಥವಾ ಹೆಣ್ಮಕ್ಳು ಮಿಸ್ ಆದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಒಬ್ರು ಭಾರತದಿಂದ ಮಿಸ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇದೇ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಸೆಕ್ಸ್ ಸೆಲೆಕ್ಷನ್ಗೋಸ್ಕರ. ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈಗಿನ್ನೂ ಕೂಡ ನಮ್ಗೇನಂದ್ರೆ ಸೆಕ್ಸ್ ಸೆಲೆಕ್ಷನ್ ಏನಿದೆಯಲ್ಲ ಅದನ್ನ ನಾವು ಅಚೀವ್ ಮಾಡೋಕ್ಕಾಗಿಲ್ಲ, ಅಥವಾ ಈ ಪುರುಷರನ್ನೇ ಜಾಸ್ತಿ ಕೇಳ್ತಾರೆ ಅಥವಾ ಗಂಡ್ಮಗು ಜಾಸ್ತಿ ಬೇಕನ್ನೋ ಬಯಕೆ ಇರ್ಬೋದು. ಅದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಪ್ರತಿ 3 ಹೆಣ್ಮಕ್ಳು ಮಿಸ್ ಆಗೋದ್ರಲ್ಲಿ ಒಂದು ಭಾರತದಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಭಾರತದಿಂದ ಏನಪ್ಪ ಅಂದ್ರೆ ಒಟ್ಟು 46 ಮಿಲಿಯನ್ ಅಂದ್ರೆ 4.6 ಕ್ರೋರ್ ಏನಿದೆಯಲ್ಲ ಅಷ್ಟು ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಮಿಸ್ ಆಗ್ತಾರೆ. ಗ್ಲೋಬಲ್ ಏನಪ್ಪ ಅಂದ್ರೆ ಇದು 142 ಮಿಲಿಯನ್ ಅಂದ್ರೆ 14.2 ಕ್ರೋರ್ ಏನಿದೆಯಲ್ಲ ಅದು ಮಿಸ್ ಆಗ್ತಾರೆ. ಇದೇನಪ್ಪ ಅಂದ್ರೆ ಪ್ರೀ ಮತ್ತೆ ಪೋಸ್ಟ್ ನಟಲ್, ಅಂದ್ರೆ ಮಗು ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿದ್ಮೇಲೆ ಅದಕ್ಕೆ ಪ್ರೀ ಮತ್ತೆ ಪೋಸ್ಟ್ ನಟಲ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಜೊತೆಗೆ ಏನಪ್ಪ ಅಂದ್ರೆ ಸೆಕ್ಸ್ ರೇಷಿಯೋನು ಕೂಡ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಬೇಕು. ಇದರಿಂದ ಏನೇನ್ ಚಾಲೆಂಜಸ್ ಇದೆಯಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಇಂಪ್ರೂವ್ ಮಾಡ್ಬೇಕು. ಇವಾಗ ಏನಾಗಿದೆ ಅಂದ್ರೆ ಈ ಸೆಕ್ಸ್ ರೇಷಿಯೋ ಇಂಪ್ರೂವ್ ಮಾಡದೇ ಇರೋ ಕಾರಣ ಏನಾಗ್ತಿದೆಯಪ್ಪ ಅಂದ್ರೆ ಎಷ್ಟೋ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರೈಡ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈ ಗ್ರೂಮ್ ಅಂದ್ರೆ ಗಂಡ್ ಮಕ್ಳು, ಈಗ ಒಂದು ಮದುವೆ ಮಂಟಪದಲ್ಲಿ ಮಧುಮಗ ಅಂತ ಏನ್ ಕರಿತೀವಿ ಅವ್ನು ಗ್ರೂಮ್ ಅಂತೀವಿ, ಮಧುಮಗಳಿಗೆ ಬ್ರೈಡ್ ಅಂತ ಕರಿತೀವಿ. ಈ ಮಧುಮಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಏನೇನು ಚೇಂಜ್ ಆಗಿದೆಯಪ್ಪ ಅಂದ್ರೆ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆಯಲ್ಲ ಅದು ಕೂಡ ಚೇಂಜ್ ಆಗಿದೆ. ನೋಡ್ರಿ 1947 ಒಬ್ಬ ಮನುಷ್ಯ ಜೀವಿತಾವಧಿ ಎಷ್ಟಿತ್ತಪ್ಪ ಅಂದ್ರೆ 32 ವರ್ಷ ಇತ್ತು. ಈಗ ಅದು ಎಷ್ಟಾಗಿದೆ ಅಂದ್ರೆ 2019 70 ವರ್ಷ ಆಗಿದೆ ಅಂತ. ಸೊ ನಮ್ದೇನ್ ಜೀವಿತಾವಧಿ ಇದೆಯಲ್ಲ ಅದು ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ನಾವು ರಿಕವರಿ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣಗಳೇನು ಅದನ್ನು ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ ಕಳೆದ ಕೆಲವು ದಶಕಗಳೇನಪ್ಪ ಅಂದ್ರೆ ನಮ್ಮ ಮೊರ್ಟಾಲಿಟಿ ರೇಟ್ ಕಮ್ಮಿ ಆಗಿದೆ, ಇದರಿಂದ ಏನಪ್ಪ ಅಂದ್ರೆ ನಮ್ಮ ಜೀವಿತಾವಧಿ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್, ಅಂದ್ರೆ ನವಜಾತ ಶಿಶುಗಳ ಮರಣ ಇದೆಯಲ್ಲ ಅದೇನಾಗಿದೆಯಪ್ಪ ಅಂದ್ರೆ
1951 133 ಇದ್ದಿದ್ದು 2023 ಹೊತ್ತಿಗೆ ಎಷ್ಟಾಗಿದೆ ಅಂದ್ರೆ 27 ಆಗಿದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಈ 5 ವರ್ಷ ಮಕ್ಕಳುಗಳ ಮರಣಗಳ ಏನಿದೆಯಲ್ಲ ಅದು 1947 ಎಷ್ಟಿತ್ತಪ್ಪ ಅಂದ್ರೆ 250 ಈಗ ಎಷ್ಟಾಗಿದೆ ಅಂದ್ರೆ 41 ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ ಮ್ಯಾಟರ್ನಲ್ ಮೊರ್ಟಿಲಿಟಿ ರೇಷಿಯೋ ಅಂದ್ರೆ ಈ ತಾಯಂದ್ರು ಜನನ ನೀಡಿದ ತಾಯಂದ್ರೆ ಏನು ಮರಣ ಇತ್ತಲ್ಲ ಅದು ಕೂಡ ಏನಪ್ಪ ಅಂದ್ರೆ 1940 2000 ಇದ್ದಿದ್ದು ಈಗ ಏನಪ್ಪ ಅಂದ್ರೆ 2019 ಹೊತ್ತಿಗೆ 103 ಆಗಿದೆ. ಇದನ್ನ ನಾವೇನಪ್ಪ ಅಂದ್ರೆ ಒಂದು 10 ಲಕ್ಷ ಜನರಿಗೆ ನಾವು ಕಂಪ್ಯಾರಿಸನ್ ಮಾಡಿ ಈ ರೇಷಿಯೋನ ತಗೊಂಡಿರ್ತೀವಿ. ಜೊತೆಗೆ ನೋಡ್ರಿ ಈಗ ಪ್ರತಿಯೊಂದು ಹೆಣ್ಮಕ್ಳು ಏನು ರೀಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಇದಾರೆ ಅಂದ್ರೆ ಈ ಯಾರು ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಇದಾರಲ್ಲ ಅವ್ರೇನಿದಾರಪ್ಪ ಅಂದ್ರೆ ಅನೆಮಿಕ್ ಇದಾರೆ. ಅಂದ್ರೆ ಇಬ್ಬರು ಮಹಿಳೆಯರನ್ನ ತಗೊಂಡ್ರೆ ಅದ್ರಲ್ಲಿ ಒಬ್ರಿಗೆ ಏನಪ್ಪ ಅಂದ್ರೆ ಅನೆಮಿಕ್ ಇರುತ್ತೆ. ಅಂದ್ರೆ ಓವರ್ ಆಲ್ ಭಾರತದ ಹೆಣ್ಣು ಮಕ್ಕಳಲ್ಲಿ 50% ಹೆಣ್ಣು ಮಕ್ಕಳು ಯಾರು ಸಂತಾನೋತ್ಪತ್ತಿಯ ವಯಸ್ಸಿನಲ್ಲಿ ಇದಾರಲ್ಲ ಅವ್ರಿಗೆ ಅನೆಮಿಕ್ ಇದೆ ಅಂದ್ರೆ ರಕ್ತ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪ್ರತಿ 3 ಮಕ್ಕಳಲ್ಲಿ ಒಬ್ರು ಏನಪ್ಪ ಅಂದ್ರೆ ಸ್ಟಂಟೆಡ್ ಇದಾರೆ ಅಂದ್ರೆ ಸರಿಯಾಗಿ ಊಟ ಮಾಡದೆ ತೆಳ್ಳಗಿರ್ತಾರಲ್ಲ ಹಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಇಂಡಿಯಾದ ಗ್ಲೋಬಲ್ ಹಂಗರ್ ಇಂಡಕ್ಷನ್ ನೋಡೋದಾದ್ರೆ ಜಗತ್ತಿನಲ್ಲಿ ನಮ್ದು ಎಷ್ಟಿದೆಯಪ್ಪ ಅಂದ್ರೆ 101 ಸ್ಥಾನದಲ್ಲಿದ್ದೀವಿ. ಒಟ್ಟು 116 ಸ್ಥಾನಗಳಿದ್ದು ನಾವು 101 ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೇನಾಗತ್ತಪ್ಪ ಅಂದ್ರೆ ನಮಗೆ ನಮ್ಮ ಫುಡ್ ಪ್ರೋಗ್ರಾಮ್ಸ್ ಅದನ್ನೆಲ್ಲ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಇದಿನ್ನೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ಕೆಲವೊಂದಿಷ್ಟು ವೆಲ್ಫೇರ್ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ವಿ. ಯಾವ್ದಪ್ಪ ಅಂದ್ರೆ ಫುಡ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ವಿ, ಆಹಾರ ಭದ್ರತೆಯನ್ನ. ಯಾವ್ದ್ರ ಮೂಲಕ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಅಂದ್ರೆ ರೇಷನ್ ಶಾಪ್ಸ್ ಮೂಲಕ, ಜೊತೆಗೆ ಮಿಡ್ ಡೇ ಮೀಲ್ಸ್ ಅನ್ನು ಸ್ಕೀಮ್ಸ್ ಅನ್ನು ಮಾಡಿದ್ವಿ. ಇದರಿಂದ ಏನ್ ಆಹಾರ ಭದ್ರತೆ ಒದಗಿಸ್ಬೇಕಲ್ಲ ಆಹಾರ ಭದ್ರತೆನ ಒದಗಿಸಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಡಿಸೀಸ್ ಮತ್ತೆ ಹೆಲ್ತ್ ರಿಸ್ಕ್ ಅನ್ನ ನೋಡೋದಾದ್ರೆ ನಾವು ಇಂಡಿಪೆಂಡೆನ್ಸ್ ಬಂದಾಗಿಂದ ಏನಪ್ಪ ಅಂದ್ರೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ ಡಿಸೀಸ್ ಬರ್ಡನ್ ಅಲ್ಲಿ. ಸೊ ನೋಡ್ರಿ ನಾವು ಏನಪ್ಪ ಅಂದ್ರೆ ಈಗ ಕಮ್ಯುನಿಕೇಬಲ್ ಡಿಸೀಸ್ ಜೊತೆಗೆ ಫೈಟ್ ಮಾಡ್ತಿದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಏನಾಗಿದೆ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಏನಂದ್ರೆ ಈಗ ಜ್ವರ ಇರ್ಬೋದು, ಶೀತ ಇರ್ಬೋದು, ನೆಗಡಿ ಇರ್ಬೋದು, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತ ರೋಗಗಳನ್ನ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರೆದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡದೇ ಇರುವಂತ ರೋಗಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಅಂತವೇನಾಗಿದೆ ಅಂದ್ರೆ ಈಗ ಜಾಸ್ತಿ ಆಗಿದ್ದಾವೆ. ಸೊ ನೋಡ್ರಿ ಆಲ್ಮೋಸ್ಟ್ 62% ಡೆತ್ ಅಂದ್ರೆ 62% ಸಾವುಗಳು ಏನಾಗ್ತಾವಲ್ಲ ಇವೆಲ್ಲ ಆಗೋದ್ರಿಂದ ಯಾವ್ದ್ರಿಂದ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದ್ನ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಇಂಡಿಯಾದಲ್ಲಿ ಗ್ಲೋಬಲ್ ಡಿಸೀಸ್ ಬರ್ಡನ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. 1990 ಏನಿತ್ತಲ್ಲ ಅದು ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ 2020 ಅಂತ ಹೇಳ್ತಿದ್ದಾರೆ. ಇದು ಏನಾಗ್ತಿದೆ ಅಂದ್ರೆ ನಮಗೆ ತುಂಬಾ ವರಿ ಮಾಡ್ಕೊಳ್ಳುವಂತ ಫ್ಯಾಕ್ಟರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ಭಾರತದಲ್ಲಿ ಎಷ್ಟು ಜನ ಡಯಾಬಿಟಿಕ್ಸ್ ಇಂದ ಬಳಲ್ತಿದ್ದಾರೆ ಅಂದ್ರೆ 8 ಕೋಟಿ ಜನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಡಯಾಬಿಟಿಕ್ಸ್ ಇಂದ ಬಳಲ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ದೇಶದ ಏನಪ್ಪ ಅಂದ್ರೆ ಈ ಜಗತ್ತಿನಲ್ಲಿ ಎಷ್ಟು ಸಾವಾಗ್ತಾವಲ್ಲ ಏರ್ ಪೊಲ್ಯೂಷನ್ ಅದ್ರ ಏನಪ್ಪ ಅಂದ್ರೆ 1/4 ಅಂದ್ರೆ 25% ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ಆಗ್ತವೆ. ಅಂದ್ರೆ ಈಗ ಜಗತ್ತಿನಲ್ಲಿ ಏರ್ ಪೊಲ್ಯೂಷನ್ಸ್ ಇಂದ 100 ಜನ ತೀರ್ಕೊಂಡ್ರೆ ಏರ್ ನಮ್ಮ ಭಾರತದಲ್ಲಿ ಎಷ್ಟು ಜನ ತಿರ್ಕೋತಾರೆ ಅಂದ್ರೆ 25% ತಿರ್ಕೋತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ, ಜೊತೆಗೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಇಂಡಿಯಾಕ್ಕೆ ಏನ್ ಹೆಲ್ತ್ ರಿಸ್ಕ್ ಇದೆಯಲ್ಲ ಅದಿನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಮ್ದೇನ್ ಹೆಲ್ತ್ ಸೆಕ್ಟರ್ ಇದೆ ತುಂಬಾ ಏನಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇರ್ಬೋದು, ವ್ಯವಸ್ಥೆ ವೈಸ್ ಇರ್ಬೋದು, ಅದೇನಪ್ಪ ಅಂದ್ರೆ ಇನ್ಅಡಿಕ್ವೇಟ್ ಆಗಿದೆ ಮತ್ತೆ ಇನ್ಎಫಿಷಿಯಂಟ್ ಅಂದ್ರೆ ಎಫಿಷಿಯನ್ಸಿನೇ ಇಲ್ಲ ಅಥವಾ ಸಾಮರ್ಥ್ಯನೇ ಇಲ್ಲ, ಅಸಾಮರ್ಥ್ಯವಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಮ್ಮ ದೇಶದಲ್ಲಿ ನಾವು ಹೆಲ್ತ್ ಫೈನಾನ್ಸ್ ಎಷ್ಟು ಮಾಡ್ತೀವಪ್ಪ ಅಂದ್ರೆ GDPಗೆ 1-1.5% ಮಾತ್ರ ಮಾಡ್ತೀವಿ. ಇದೇನಪ್ಪ ಅಂದ್ರೆ ಈ ಡೆವಲಪಿಂಗ್ ಕಂಟ್ರೀಸ್ ಒಳಗೆ ಲೋಯೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಭಾರತವನ್ನ ನೀವು ಏನ್ ಕರಿತೀವಪ್ಪ ಅಂದ್ರೆ ಯಂಗ್ ನೇಷನ್ಸ್ ಅಂತ ಕರಿತೀವಿ, ಅಂದ್ರೆ ಈಗ ತಾನೇ ಉಟ್ಕೊಂಡಿರುವಂತ ಯುವ ದೇಶ ಅಂತ ಕರಿತಿದ್ವಿ. ಯಾಕಂದ್ರೆ ನಮ್ ದೇಶದಲ್ಲಿ ನೋಡ್ರಿ 25 ವರ್ಷಕ್ಕಿಂತ ಕೆಳಗಿರೋರು ಎಷ್ಟು ಜನ ಇದಾರಪ್ಪ ಅಂದ್ರೆ 50% ಪಾಪ್ಯುಲೇಷನ್ ಇದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈಗ ಇಂಡಿಯಾದ ಎಲ್ಡರ್ ಪಾಪ್ಯುಲೇಷನ್ ಶೇರ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ವಯಸ್ಸಾದವ್ರದ್ದು 2050 ಹೊತ್ತಿಗೆ ಏನಪ್ಪ ಅಂದ್ರೆ 100% ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ 2050 ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಈ ಎಲ್ಡರ್ ಪಾಪ್ಯುಲೇಷನ್ ಏನಾಗುತ್ತಲ್ಲ ಇದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಇವಾಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಹೂಡಿಕೆ ಮಾಡಬೇಕು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಏನವ್ರಿಗೆ ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಹೆಲ್ತ್ ಕೇರ್ ಸಪೋರ್ಟ್ ಏನ್ ಬೇಕಲ್ಲ ಯಂಗರ್ ಜನರೇಷನ್ಗೆ ಅವರಿಗೋಸ್ಕರ ಏನ್ ನಾವು ಕಾಳಜಿಯನ್ನು ವಹಿಸ್ಬೇಕಲ್ಲ ಅದನ್ನೇನಪ್ಪ ಅಂದ್ರೆ ಈಗಿಂದನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಎಕ್ಸ್ಟೆನ್ಸಿವ್ ಇನ್ವೆಸ್ಟ್ಮೆಂಟ್ ಯಾವ್ದ್ರೊಳಗೆ ಮಾಡ್ಬೇಕಪ್ಪ ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಒಳಗೆ ಮಾಡ್ಬೇಕು. ಜೊತೆಗೆ ಈಗ ವಯಸ್ಸಾದವ್ರಿಗೆ ಏನಪ್ಪ ಅಂದ್ರೆ ಅವರ ಡಿಗ್ನಿಟಿಯಿಂದ ಬದುಕೊಳ್ಳೋಕೆ ನಾವೇನಪ್ಪ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮತ್ತೆ ಮಾಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಯಾವ್ದಕ್ಕೆ ಅಂದ್ರೆ ಎಜುಕೇಶನ್ ಮತ್ತೆ ಹೆಲ್ತ್ ಸಿಸ್ಟಮ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ ಫೋಕಸ್ ಈಗ ಏನಿರ್ಬೇಕಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮೇಲೆ ಇರಬಾರ್ದು, ಅಂದ್ರೆ ಜನಸಂಖ್ಯಾ ನಿಯಂತ್ರಣ ಮೇಲೆ ಇರಬಾರ್ದು. ಅದ್ ಬಿಟ್ಟು ನಮ್ಮೊಂದಿಗೆ ಈಗ ಏನಿರ್ಬೇಕಪ್ಪ ಅಂದ್ರೆ ಯಾವ ತರನಾಗಿ ನಾವು ಈ ಜನಸಂಖ್ಯೆಯನ್ನ ಯೂಸ್ ಮಾಡಿಕೊಂಡು ಕ್ವಾಲಿಟಿ ಆಫ್ ಲೈಫ್ ಅನ್ನ ತಗೋಬಹುದು, ಮತ್ತೆ ನಮ್ಮ ಆದ್ಯತೆ ಏನ್ ಕೊಡಬೇಕು ಅದ್ರ ಮೇಲೆ ಇರಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.